ನಾನು ಪೊಲೀಸ್ನವ್ರಿಗೆ ಕೇಳಿದೆ, ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ, ಯಾಕಂತ ಕಾನೂನು ರೀತಿಯ ಕ್ರಮ ತಗೋಬೇಕು. ಅವರು ಆಂಟಿಸಿಪೇಟರಿ ಬೈಲ್ ಮೂವ್ ಮಾಡಿದ್ರಂತೆ, ಯಾವುದೋ ಕಿಡ್ನಾಪ್ ಕೇಸ್ನಲ್ಲಿ ಆಂಟಿಸಿಪೇಟರಿ ಬೈಲ್ ಸಿಕ್ಕಲಿಲ್ಲ, ವಜಾಗೋಯ್ತು ಅವ್ರ ಆಂಟಿಸಿಪೇಟರಿ ಬೈಲ್. ಅದಕ್ಕೆ ಅವ್ರನ್ನ ಕಸ್ಟಡಿ ತಗೊಂಡಿರ್ಬೇಕು ಅಂತ ಅನ್ಸುತ್ತೆ. ಪೊಲೀಸ್ನವ್ರ ಜೊತೆ ಮಾತಾಡಿಲ್ಲ, ಇಲ್ಲಿ ಬಂದ್ಬಿಟ್ಟಿದ್ದೆ, ಪೊಲೀಸ್ನವ್ರ ಜೊತೆ ಮಾತಾಡಿ. ಸರ್, ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜ್ ಅವರ ಮಾತನ್ನ ಹೇಳ್ತಾ ಇದ್ದಾರೆ ಸರ್. ಈಗ ಪ್ರಜ್ವಲ್ ರೇವಣ್ಣ ಅವರು ನೇರವಾಗಿ ಕೋರ್ಟಿಗೆ ಬಂದು ಸರೆಂಡರ್ ಆಗ್ತಾರೆ ಅಂತ ಪುಟ್ಟರಾಜ್ ಅವರು ಮಾಜಿ MLA ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಪುಟ್ಟರಾಜ್ ಮಾಜಿ MLA ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಮೇಲ್ಕೋಟೆ ಅವರು ಲೈರಾ JDS ಲೈರಾ ಅವರು ನೋಡು, ನ್ಯಾಯಾಲಯ ಉಂಟು, ಕೋರ್ಟ್ ಉಂಟು, ಕಾನೂನು ಉಂಟು. ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಅವರು ಕೋರ್ಟು ಕಾನೂನಲ್ಲಿ ಏನ್ ಬೇಕೋ ಅವರು ರಕ್ಷಣೆ ಪಡ್ಕೊಳ್ಳಿ, ನಮ್ದೇ ನಾವು ಅದ ವಿಚಾರಕ್ಕೆ ಅವ್ರೇನಾದ್ರು ಮಾಡ್ಕೊಳ್ಳಿ, ಕಾನೂನು ಇದೆ. ಈಗ ಕುಮಾರಣ್ಣ ಏನು ಹೇಳಿದ್ದಾರೆ ಸ್ಟಾರ್ಟಿಂಗು ಅದೇ ಪದ. ಪ್ರಿಯಾಂಕಾ ಗಾಂಧಿ ಬಂದು 7:30 ಒಳಗೆ ಇದು ಇಲ್ಲಿಗೆ ಇದು ಫ್ಲೈಟ್ ಹೋಗ್ಲೇಬೇಕು, 14 ಗಂಟೆ ಅವರು ರೆಸ್ಟ್ ತಗೋಬೇಕು ಯಾರೋ ಬೀರೋ, ಇಲ್ಲಾಂದ್ರೆ ಅವ್ರು ಫ್ಲೈ ಮಾಡೋಕ್ಕಾಗಲ್ಲ. ರಾಯಬೇರಿಗೆ ಹೋಗ್ಬೇಕಾಯ್ತು, ನಾವು ಹೋಗಿ ಅಂತ ಅಂದ್ಬಿಟ್ಟು ನಾವು ಕಳ್ಸಕ್ಕೆ ನೋಡಿ, ಅದು ನನಗೆ ಗೊತ್ತಿಲ್ಲ ಅಪ್ಪ, ನನಗೆ ಗೊತ್ತಿಲ್ಲ.